ಸಜ್ಜನ ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ಡಾಕ್ಟರ್ ಡಿ ವಿ ಗುಂಡಪ್ಪನವರು ಕನ್ನಡ ಸಾರಸ್ವತ ಲೋಕದ ಮೇರು ಪ್ರತಿಭೆ. ಸಾಹಿತ್ಯ, ಸಂಸ್ಕೃತಿ, ಕಲೆ, ಧರ್ಮ, ರಾಜಕೀಯ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ನಾಡಿನ ಜನತೆಗೆ ಬಹಳ ಅಪಾರವಾದಂಥ ಕೊಡುಗೆಯನ್ನು ಅವರು ನೀಡಿದ್ದಾರೆ. ಡಿ ವಿ ಜಿಯವರು ತಮ್ಮ ಮಂಕುತಿಮ್ಮನ ಕಗ್ಗ ಕೃತಿಯ ಮೂಲಕ ನಾಡಿನ ಮನೆಮಾತಾಗಿದ್ದಾರೆ. ಮಂಕುತಿಮ್ಮನ ಕಗ್ಗ ಬರೀ ಮೌಲಿಕ ಕೃತಿಯಷ್ಟೇ ಅಲ್ಲ, ಬಹು ಜನಪ್ರಿಯ ಕೃತಿಯೂ ಕೂಡ. ವಚನ ಸಾಹಿತ್ಯ ಹೇಗೆ ಬದುಕಿಗೆ, ಜನಸಾಮಾನ್ಯರ ಬದುಕಿಗೆ ಮಾರ್ಗದರ್ಶಕವಾಗಿ ಲೋಕ ಕಲ್ಯಾಣವನ್ನು ಸಾಧಿಸುವಲ್ಲಿ ದಾರಿದೀಪವಾಗಿದೆಯೋ, ಮಂಕುತಿಮ್ಮನ ಕಗ್ಗವು ಕೂಡ ಅದೇ ರೀತಿಯಲ್ಲಿ ಸಾಮಾನ್ಯ ಜನರ ಬದುಕನ್ನು ಹಸನಾಗಿಸುತ್ತಾ ಆ ಮೂಲಕ ಲೋಕ ಕಲ್ಯಾಣವನ್ನು ಸಾಧಿಸುವ ಗುರಿಯನ್ನಿಟ್ಟುಕೊಂಡ ಬದುಕಿನ ದಾರಿದೀಪವಾಗಿದೆ. ಇಂತಹ ಅಮೂಲ್ಯ ಕೃತಿಯ ಕೆಲವು ಪದ್ಯಗಳನ್ನು ನಾವಿಂದು ಗಮನಿಸೋಣ. ತಿದ್ದಿಗಳು ನಿನ್ನ ನೀಂ ಜಗವ ತಿದ್ದುವುದಿರಲಿ, ತಿದ್ದಿಕೊಳ್ಳ ನಿನ್ನ ನೀಂ ಜಗವ ತಿದ್ದುವುದಿರಲಿ, ತಿದ್ದಿಕೆಗ ಮುಂದು ಮಿತಿಯುಂಟು ಮರೆಯದಿರು, ತಿದ್ದಿಕೆಗ ಮುಂದು ಮಿತಿಯುಂಟು ಮರೆಯದಿರು, ಉದ್ದ ನಿಂ ಬೆರಳನಿತು ಬೆಳದಿಯ ಸಾಮಿಂದೆ, ಉದ್ದ ನಿಂ ಬೆರಳನಿತು ಬೆಳದಿಯ ಸಾಮಿಂದೆ, ಸ್ಪರ್ಧಿಯೇ ತ್ರಿವಿಕ್ರಮಗೆ ಮಂಕುತಿಮ್ಮ. ಮನುಷ್ಯನ ಒಂದು ಅವಗುಣ ಅಂತ ಹೇಳಿದರೆ ತಾನು ಮಾಡುವ ತಪ್ಪನ್ನು ಮರೆಯೋದು, ಹಾಗೆ ಇತರರ ತಪ್ಪನ್ನು ಎತ್ತಿ ಆಡೋದು. ಹಾಗೆ ಬರೀ ಎತ್ತಿ ಆಡೋದಷ್ಟೇ ಅಲ್ಲ, ಅದಕ್ಕೆ ನೀವು ಹಾಗೆ ಮಾಡಬಾರ್ದಿತ್ತು, ಹೀಗೆ ಮಾಡಬಾರ್ದಿತ್ತು ಅಂತ ಬುದ್ಧಿ ಮಾತು ಹೇಳೋದು, ಸಲಹೆ ಕೊಡೋದು, ಇದೆಲ್ಲವನ್ನು ಮಾಡ್ತಾ ಹೋಗ್ತೇವೆ. ಈ ವಿಚಾರವನ್ನು ಕುರಿತಂತೆ ಡಿ ವಿ ಜಿಯವರು ಹೇಳ್ತಾರೆ, ಜಗವನ್ನು ತಿದ್ದುವ ಕೆಲಸವನ್ನು ನೀನು ಮೊದಲು ನಿಲ್ಲಿಸಿಬಿಡು. ನಿನ್ನ ಅವಗುಣಗಳನ್ನು ನೀನು ತಿದ್ದುಕೊಳ್ಳೋದನ್ನು ಪ್ರಯತ್ನ ಮಾಡಿದರೆ ಜಗತ್ತು ತಾನೇ ತಾನಾಗಿ ಸರಿಯಾಗುತ್ತೆ ಅಂತ. ತಿದ್ದಿಕೊಳ್ತಾ ಹೋದರೆ ಎಲ್ಲಿವರೆಗೆ ತಿದ್ದಲಿಕ್ಕೆ ಸಾಧ್ಯ? ತಿದ್ದಿಕೊಳ್ಳೋ ನಿನ್ನ ನೀ ಜಗವ ತಿದ್ದುವುದಿರಲಿ, ಉದ್ದ ನೀ ಬೆರಳನಿತು ಸಾಮಿಂದೆ ಅಂತ. ಗರಡಿ ಮನೆಗೆ ಹೋಗಿ ನಾವು ಸಾವ್ ಮಾಡ್ಬೋದು, ಪ್ರಯತ್ನ ಮಾಡ್ಬೋದು, ವ್ಯಾಯಾಮ ಮಾಡ್ಬೋದು, ಎತ್ತರಕ್ಕೆ ಇರುವ ಪ್ರಯತ್ನಗಳನ್ನು ಮಾಡ್ಬೋದು, ಎಷ್ಟು ಬೆಳೀಲಿಕ್ಕೆ ಸಾಧ್ಯ? ಒಂದು ಅಂಗುಲ, ಒಂದು ಅಡಿ ಹೆಚ್ಚು ಅಂದರೆ. ಆದರೆ ನಾವು ಯಾವತ್ತೂ ತ್ರಿವಿಕ್ರಮನಿಗೆ ಎತ್ತರದಲ್ಲಿ ಸಾಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ನಾವೆಂದು ವಾಮನ್ರೆ. ಹಾಗಾಗಿ ಜಗವ ತಿದ್ದುವ ಕೆಲಸವನ್ನು ಬಿಟ್ಟು ನಮ್ಮನ್ನು ನಾವು ತಿದ್ದುಕೊಳ್ಬೇಕು ಅಂಥೇಳಿ ಈ ಕವಿತೆಯ ಮೂಲಕ ಡಿ ವಿ ಜಿಯವರು ಹೇಳ್ತಾರೆ. ಬಸವಣ್ಣನವರು ಕೂಡ ಇದೇ ಮಾತನ್ನು ಹೇಳ್ತಾರೆ. ಅವರ ಒಂದು ಪ್ರಸಿದ್ಧ ವಚನ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಯವರ ದುಃಖಕ್ಕೆ ಅಳುವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಬಸವಣ್ಣ. ಈ ವಚನದ ಆಶಯ ಕೂಡ ಹೀಗೆ, ಇನ್ನೊಬ್ಬರ ತಪ್ಪುಗಳನ್ನು ಹುಡುಕುವ ಬದಲು ನಮ್ಮನ್ನು ನಾವು ನೇರ್ಪುಗೊಳಿಸ್ತಾ ಹೋದರೆ ಸಮಾಜ ಬದುಕು ತಾನೇ ತಾನಾಗಿ ಚಂದ ಆಗ್ತಾ ಹೋಗುತ್ತೆ ಅಂತ. ಓಲೆಗಾರನಿಗೇಕೆ ಬರೆದ ಸುದ್ದಿಯ ಚಿಂತೆ, ಓಲೆಗಾರನಿಗೇಕೆ ಬರೆದ ಸುದ್ದಿಯ ಚಿಂತೆ, ಓಲೆಗಳನ್ನು ಅವರವರಿಗೈಸಿದರೆ ಸಾಕು, ಓಲೆಗಳನ್ನು ಅವರವರಿಗೈಸಿದರೆ ಸಾಕು, ಸಾಲಗಳು ಶೂಲಗಳು ನೋವುಗಳು ನಗುವುಗಳು ಕಾಲೋಟವನೂಟ ಮಂಕುತಿಮ್ಮ, ಕಾಲೋಟವನೂಟ ಮಂಕುತಿಮ್ಮ. ನಾವು ಅಂಚೆಯ ಅಣ್ಣಂದ್ರನ್ನು ನೋಡಿದ್ದೇವೆ, ಅಂದರೆ ಪೋಸ್ಟ್ ಮ್ಯಾನ್ ಅಂತಾರಲ್ಲ ಅವರನ್ನು. ಇವತ್ತು ಅಂಚೆ ಅಕ್ಕಂದರೂ ಇದ್ದಾರೆ, ಕೊರಿಯರ್ ಸೇವೆಗಳಿದೆ. ಆದರೆ ಅವರೆಲ್ಲರ ಕೆಲಸದ ರೀತಿ ಒಂದೇ. ನಾವು ಅವರನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ನಮಗೆ ಗೊತ್ತಾಗುತ್ತೆ, ಬಗಲಲ್ಲಿ ಒಂದಷ್ಟು ಪತ್ರಗಳನ್ನು ಕಟ್ಟಾಗಿ ಇಟ್ಟುಕೊಂಡು ಚೀಲದಲ್ಲೊಂದಿಷ್ಟು ತುಂಬಿಸಿಕೊಂಡು ಅವರು ಯಾವ ವಿಳಾಸವನ್ನು ಆ ಪತ್ರಗಳು ಹೊಂದಿದೆಯೋ ಆ ಮನೆಗಳಿಗೆ ತಲುಪಿಸ್ತಾ ಹೋಗ್ತಾರೆ. ಆ ಪತ್ರಗಳ ಕಟ್ಟಲ್ಲಿ ಏನೆಲ್ಲ ಇರುತ್ತೆ? ನೋವಿನ ಸುದ್ದಿಗಳಿರುತ್ತೆ, ನಗುವಿನ ಸುದ್ದಿಗಳಿರುತ್ತೆ,
ಇನ್ಯಾರಿಗೋ ತೊಂದರೆಯಾದ ಸುದ್ದಿಗಳಿರುತ್ತೆ, ಸಾಲಗಳ ಸುದ್ದಿ ಇರುತ್ತೆ, ಸಾಲಗಳು, ಶೂಲಗಳು, ನೋವುಗಳು, ನಗುವುಗಳು ಏನೇನೋ ಇರುತ್ತೆ. ಯಾರೋ ದೂರದ ಗಡಿಭಾಗದಲ್ಲಿರುವಂಥ ಸೈನಿಕ ತನ್ನ ತಂದೆ ತಾಯಿಗಳಿಗೆ ಬರೆದಂಥ ಪತ್ರ ಇರ್ಬೋದು, ಅದರಲ್ಲಿ ಇನ್ಯಾರೋ ಒಬ್ಬ ಪ್ರೇಮಿ ತನ್ನ ಪ್ರಿಯತಮಗೆ ಬರೆದ ಪತ್ರ ಇರ್ಬೋದು, ಹೀಗೆ ಹತ್ತಾರು ವಿಷಯಗಳನ್ನು ಒಳಗೊಂಡಂಥ ಪತ್ರಗಳ ಕಟ್ಟು ಅವನ ಹತ್ರ ಇರುತ್ತೆ. ಅದರ ಚಿಂತೆ ಅವನಿಗಿಲ್ಲ, ಅವನ ಕೆಲಸ ಏನು, ಯಾರ ಪತ್ರ ಯಾರಿಗೆ ತಲುಪಬೇಕೋ ಅದನ್ನು ಸಕಾಲಕ್ಕೆ ತಲುಪಿಸೋದಷ್ಟೇ ಅವನ ಕೆಲಸ. ಕಾಲೋಟ ವವನೂಟ ಮಂಕುತಿಮ್ಮ ಅಂತಾರೆ, ಅಂದರೆ ಅವನ ಕೆಲಸವನ್ನು ತನ್ನ ಕಾಯಕವನ್ನು ಆತ ಶ್ರದ್ಧೆಯಿಂದ ಮಾಡಿದರೆ ಅದು ಅವನ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸಿದಂತೆ. ಬದುಕಲು ಕೂಡ ನಾವು ಹೀಗೇನೆ, ನಮ್ಮ ಕೆಲಸಗಳನ್ನು ನಾವು ನಿರ್ವಂಚನೆಯಿಂದ ಎಚ್ಚರದಿಂದ ಮಾಡೋದನ್ನು ಬಿಟ್ಟು ಇತರರೆಲ್ಲರೂ ಉಸಾಬರಿಗೆ ಹೋಗ್ತಾ ಹೋಗ್ತಾ ಸಾಗ್ತಾ ಹೋಗ್ತೇವೆ ಬದುಕಿನಲ್ಲಿ. ನಾವು ಈ ಬಗೆಯಲ್ಲಿ ಮಾಡೋದ್ರಿಂದ ನಮಗೂ ಲಾಭ ಇಲ್ಲ, ಒಟ್ಟು ಸಮಾಜಕ್ಕೂ ಸ್ವಲ್ಪ ಕಷ್ಟಕ್ಕೆ ಸಿಕ್ಕಿಸ್ಬೋದು ನಾವು ಕೆಲವೊಂದು ಸಂದರ್ಭಗಳಲ್ಲಿ. ಹಾಗಾಗಿ ನಾವು ಬದುಕಿನಲ್ಲಿ ಹೇಗಿರಬೇಕು ಅಂತ ಹೇಳಿದ್ರೆ, ಈ ಓಲೆಗಾರನ ಹಾಗೆ ಬದುಕಿನ ನೋವು ನಲಿವುಗಳು ಎಲ್ಲವುಗಳನ್ನು ಕೂಡ ಅದನ್ನು ಹೊರೆಯಾಗಿ ಹೊತ್ತುಕೊಳ್ಳದೆ ಅದನ್ನು ಒಂದು ಸಮಾಧಾನ ಚಿತ್ತದಿಂದ ನಾವು ನಿರ್ವಹಿಸಬೇಕು ಅಂತ ಹೇಳಿ ಡಿ ವಿ ಜಿಯವರು ಈ ಪದ್ಯದಲ್ಲಿ ಹೇಳ್ತಾರೆ. ಇಳೆಯಿಂದ ಮೊಳಕೆಯೊಗೆ ಬಂದು ತಮಟೆಗಳಿಲ್ಲ, ಇಳೆಯಿಂದ ಮೊಳಕೆಯೊಗೆ ಬಂದು ತಮಟೆಗಳಿಲ್ಲ, ಫಲಮಾಗುವಂದು ತುತ್ತೂರಿ ದನಿಯಿಲ್ಲ, ಫಲಮಾಗುವಂದು ತುತ್ತೂರಿ ದನಿಯಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಜನರ ಬಹುದೊಡ್ಡ ಆಸೆಗಳಲ್ಲಿ ಹೆಸರು ಗಳಿಸುವ ಒಂದು ಹಪ ಹಪಿ ಕೂಡ ಒಂದು, ಎಲ್ಲಿ ನೋಡಿದ್ರೂ ಹೀಗೆ ಸುದ್ದಿ ಆಗಬೇಕು ಅನ್ನೋ ಹಂಬಲ. ಕೆಲವರು ಊರ ದೇವಸ್ಥಾನಕ್ಕೆ ಒಂದು ಫ್ಯಾನ್ ಕೊಡ್ತಾರೆ, ಫ್ಯಾನ್ ಕೊಟ್ಟರೆ ಅದರ ಮೂರು ರೆಕ್ಕೆಗಳ ಮೇಲೆ ಅವರು ಹೆಸರು ಬರೆಸಿರ್ತಾರೆ, ಯಾಕೆಂದರೆ ನಾನು ಸುದ್ದಿ ಆಗಬೇಕು, ನನ್ನ ಹೆಸರು ಊರ ಜನರಿಗೆ ಗೊತ್ತಾಗಬೇಕು, ನಾಲ್ಕು ಜನರ ಮುಂದೆ ನನ್ನ ಹೆಸರು ಚಾಲ್ತಿಯಲ್ಲಿರಬೇಕು ಅಂತ. ಆದರೆ ಪ್ರಕೃತಿಯನ್ನು ನೋಡಿ, ಎಷ್ಟೆಲ್ಲ ಸೋಜಿಗೆಗಳು ನಡೆಯುತ್ತೆ ಸದ್ದಿಲ್ಲದೆ. ಇಳೆಯಿಂದ ಮೊಳಕೆ ಬಗ್ಗೆ ಒಂದು ತಮಟೆಗಳಿಲ್ಲ, ಹತ್ತಾರು ವರ್ಷ ಒಣಗಿಸಿ ಜೋಪಾನವಾಗಿಟ್ಟಂಥ ಬೀಜವನ್ನು ಮಣ್ಣಿಗೆ ಹಾಕಿದರೆ ಮಣ್ಣು ಮತ್ತು ತೇವವನ್ನು, ನೀರಿನ ತೇವವನ್ನು ತಗೊಂಡಂಥ ಬೀಜ ಮೊಳಕೆ ಹೊಡಿಲಿಕ್ಕೆ ಆರಂಭ ಆಗುತ್ತೆ. ಎಂಥ ಸೋಜಿಗ! ಆದರೆ ಅಂಥ ಒಂದು ಸೋಜಿಗದ ವಿದ್ಯಮಾನ ನಡೆದಾಗ ಯಾವುದೇ ತಮಟೆಯ ಸದ್ದು ಮಾಡಿಕೊಂಡು ಅದು ಹೇಳೋದಿಲ್ಲ, ನಾನು ಚಿಗುರು ಹೊಡಿತಾ ಇದ್ದೀನಿ ಅಂಥೇಳಿ. ಗಿಡದಲ್ಲಿ ಒಂದು ಕಾಯಿ ಬಿಟ್ಟರೆ ಅದು ಹುಳಿಯಾಗಿರುತ್ತೋ ಇಲ್ಲ ಒಗರಾಗಿರುತ್ತೆ, ಮಾಗಿದ ಹಾಗೆ ಅದು ಫಲಭರಿತ ಸಿಹಿಯಾದಂಥ ಹಣ್ಣಾಗುತ್ತೆ. ಹಾಗೆ ಒಗರಾಗಿದ್ದಂಥ ಕಾಯಿ ಹಣ್ಣಾಗುವ ಈ ಮಾರ್ಪಾಟಿದೆಯಲ್ಲ, ಬಹಳ ದೊಡ್ಡ ವಿದ್ಯಮಾನ. ಆದರೆ ಅದು ಹೀಗಿದ್ದಿದ್ದು ಹೀಗಾಯಿತು ಅಂಥೇಳಿ ಏನು ತುತ್ತೂರಿ ಊದಿ ಹೇಳೋದಿಲ್ಲ. ಅದು ಹಾಗಿರಲಿ, ಇಡೀ ಜಗತ್ತಿಗೆ ಕೋಟ್ಯಾಂತರ ವರ್ಷಗಳಿಂದ ಬೆಳಕನ್ನು ನೀಡ್ತಾ ಇರುವಂಥ ಸೂರ್ಯ ಚಂದ್ರರಿದ್ದಾರೆ, ಒಂದು ದಿನವೂ ಒಂದು ಗಳಿಗೆಯೂ ವ್ಯತ್ಯಾಸ ಆಗದ ಹಾಗೆ ಅವರ ಕೆಲಸಗಳು ನಡೆಯುತ್ತೆ. ಸೂರ್ಯೋದಯ, ಚಂದ್ರೋದಯ, ಅವುಗಳ ಅಸ್ತಮಾನ ನಿಯಮಿತವಾಗಿ ನಡೆಯುತ್ತೆ. ಇಡೀ ಜಗತ್ತಿಗೆ ಬೆಳಕು ಕೊಡುವ ಸೂರ್ಯ ಚಂದ್ರರು ಒಂದೂ ಸದ್ದು ಮಾಡದೆ ತಮ್ಮ ಕೆಲಸಗಳನ್ನು ಮಾಡ್ತಾರೆ. ಆದರೆ ನಾವು ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿದ್ರೂ ಕೂಡ ಊರು ತುಂಬ ಗುಲ್ಲೆಬ್ಬಿಸ್ತೀವಿ. ನಿಮಗೆ ಗೊತ್ತಿದೆ, ಜಗತ್ತಿಗೆ ಬೆಳಕು ಕೊಡುವ ಸೂರ್ಯಚಂದ್ರರದ್ದೇನೂ ಸದ್ದಿಲ್ಲ, ಆದರೆ ಒಂದು ಐದಾರು ಬಲ್ಬುಗಳಿಗೆ ಬೆಳಕು ಕೊಡುವಂಥ ಒಂದು ಜನರೇಟರ್ ಹಾಕಿದರೆ ಮನೆಯಲ್ಲಿ ಇರಲಿಕ್ಕಾಗೋದಿಲ್ಲ, ಅಷ್ಟು ಸದ್ದು ಮಾಡುತ್ತೆ ಅದು. ಹಾಗಾಗಿ ಡಿ ವಿ ಜಿಯವರು ಹೇಳ್ತಾರೆ, ಮಾಡುವ ಕೆಲಸವನ್ನು, ಒಳ್ಳೆಯ ಕೆಲಸಗಳನ್ನು ಇನ್ನೊಬ್ಬರಿಗೆ ಗೊತ್ತಾಗುವ ಹಾಗೆ ಪ್ರಚಾರಕ್ಕಾಗಿ ಮಾಡಬೇಡ, ನಿನ್ನ ಆತ್ಮತೃಪ್ತಿಗಾಗಿ ಮಾಡು, ಹಾಗೆ ಅದನ್ನು ಪ್ರಚಾರ ಮಾಡುವುದನ್ನು ನಿಲ್ಲಿಸಿ ಹೊಲಿ ನಿನ್ನ ತುಟಿಗಳನ್ನು ಅಂತ ಡಿ ವಿ ಜಿಯವರು ಹೇಳ್ತಾರೆ. ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕರದ ಬರಹಕ್ಕೆ ಮೊದಲಿಗನದಾರು, ಅಕ್ಕರದ ಬರಹಕ್ಕೆ ಮೊದಲಿಗನದಾರು, ಲೆಕ್ಕವಿರಿಸಿಲ್ಲ ಜಗ ತನ್ನ ಆದಿ ಬಂಧುಗಳ, ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ, ದಕ್ಕುವುದೇ ನಿನಗೆ ಜಸ, ದಕ್ಕುವುದೇ ನಿನಗೆ ಜಸ ಮಂಕುತಿಮ್ಮ.
ನಮಗೆಲ್ಲರಿಗೂ ನಾವು ಬದುಕಲಿಕ್ಕೆ ಬೇಕಾದಂತ ಮೂಲಭೂತ ಅವಶ್ಯಕತೆಗಳಲ್ಲಿ ಆಹಾರ ಕೂಡ ಒಂದು. ಯಾರಿಗೆ ಆಗಲಿ ಆಹಾರ ಬೇಕು. ಅನ್ನವನ್ನ ಮಾಡಲಿಕ್ಕೆ ಅಕ್ಕಿಯನ್ನ ಬೇಯಿಸಿದ್ರೆ ಆಗುತ್ತೆ ಅಂತ ಹೇಳಿ ಕಂಡಿಡಿದ ಮಹಾನುಭಾವ ಯಾರು ಯಾರಿಗೂ ಗೊತ್ತಿಲ್ಲ. ಆದರೆ ಅದು ಇಡೀ ಜಗತ್ತನ್ನ ಇವತ್ತು ಪರಿಯುತ್ತೆ. ಅಂತ ದೊಡ್ಡ ಸಾಧನೆ ಮಾಡಿದಂತ ಅಥವಾ ಅಂತ ಸಾಹಸ ಮಾಡಿದಂತ ವ್ಯಕ್ತಿಯ ಹೆಸರು ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ. ಅಕ್ಕಿಯೊಳಗೆ ಅನ್ನವನ್ನು ಮೊದಲಾರು ಕಂಡವರು. ಜಗತ್ತಿನಲ್ಲಿ ಸಂವಹನ ಸಾಧ್ಯ ಆಗೋದು ಭಾಷೆಯ ಮೂಲಕ. ಭಾಷೆಯ ಎರಡು ಉಪಕರಣಗಳು, ಒಂದು ಮಾತು ಮತ್ತೊಂದು ಬರಹ. ಲಿಪಿಗಳ ಮೂಲಕ ಬರಹದ ಮೂಲಕ ಜಗತ್ತಿನ ಎಲ್ಲ ಕಡೆ ನಾವು ಸಂವಹನವನ್ನು ಸಾಧಿಸಲಿಕ್ಕೆ ಸಾಧ್ಯವಾಗುವಂತ ಈ ಲಿಪಿಯನ್ನು ಅಕ್ಷರವನ್ನು ಮೊದಲು ಕಂಡುಹಿಡಿದವನು ಯಾರು ಯಾರಿಗೂ ಗೊತ್ತಿಲ್ಲ. ಆದರೆ ಅದು ಲೋಕಕ್ಕೆಲ್ಲ ತನ್ನ ಉಪಕಾರವನ್ನು ಕೊಡುಗೆಯನ್ನು ಕೊಡ್ತಾ ಇದೆ. ಅಂಥ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿದವರ ಹೆಸರು ಕೂಡ ಜಗತ್ತು ನೆನಪಿಟ್ಟಿಲ್ಲ. ಇನ್ನು ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಹೆಸರು ಮಾಡೋ ಹಂಬಲದಲ್ಲಿ ಇದೆಯಲ್ಲ, ನಿನಗೆ ಕೀರ್ತಿ ಸಿಕ್ಕುತ್ತಾ, ದಕ್ಕುವುದೇ ನಿನಗೆ ಕೀರ್ತಿ ಅಂತ ಕೇಳ್ತಾರೆ. ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ ಅಂತ ಕೇಳ್ತಾರೆ ದೇವಿಜಿಯವರು. ಸಿಕ್ಕರೂ ಅದು ಶಾಶ್ವತವಲ್ಲ. ಹಾಗಾಗಿ ನಮ್ಮ ಒಳ್ಳೆಯ ಕೆಲಸಗಳು ನಮ್ಮ ಬದುಕನ್ನು ಸಮಾಜವನ್ನು ಹಸನಾಗಿಸಿದರೆ ಸಾಕು. ಅದರಿಂದ ಹೆಸರು ಗಳಿಸುವ ಹಪಹಪ್ಪಿಯನ್ನು ನಾವು ನಿಲ್ಲಿಸುವುದು ನಮಗೂ ಹಾಗೂ ಲೋಕಹಿತಕ್ಕೂ ಒಳ್ಳೆಯದು ಅಂತ ಹೇಳಿ ದೇವಿಜಿಯವರು ಈ ಪದ್ಯದ ಮೂಲಕ ಹೇಳ್ತಾರೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಬದುಕಿನ ವಿವಿಧ ಸಂದರ್ಭಗಳಲ್ಲಿ ನಮ್ಮ ಜೀವನ ಹೇಗಿರಬೇಕು ಅನ್ನುವುದನ್ನು ಈ ಪದ್ಯ ಹೇಳುತ್ತದೆ. ಒಂದು ಬೆಟ್ಟದ ಬುಡದಲ್ಲಿ ಕಾಣಿಸಿಕೊಳ್ಳುವ ಹುಲ್ಲು ಗರಿಕೆ ಅಲ್ಲಿ ಓಡಾಡುವವರ ಕಾಲಿಗೆ ಕಲ್ಲು ಮುಳ್ಳುಗಳು ತಾಕದ ಹಾಗೆ ತಡೆಯುತ್ತೆ, ದನಕರುಗಳಿಗೆ ಮೇವನ್ನು ಒದಗಿಸುತ್ತೆ, ಆ ಮೂಲಕ ಅದು ತನ್ನ ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳುತ್ತೆ. ಗಿಡದಲ್ಲಿ ಅರಳುವ ಒಂದು ಮಲ್ಲಿಗೆ ಹೂ ತಾನು ಬೆಳಗ್ಗೆ ಅರಳಿದ ಸಂದರ್ಭದಿಂದ ಕೊನೆವರೆಗೂ ಕೂಡ ಸುತ್ತಮುತ್ತಲಿನ ಪರಿಸರಕ್ಕೆ ಪರಿಮಳವನ್ನು ಪಸರಿಸುತ್ತದೆ. ಅಷ್ಟೇ ಅಲ್ಲ, ದೂರದಿಂದ ಬರುವಂಥ ದುಂಬಿಗಳಿಗೆ ಅದು ಮಕರವನ್ನು ಒದಗಿಸುತ್ತೆ. ಅದರ ಅಲ್ಪಾಯುಷ್ಯ, ಬೆಳಿಗ್ಗೆ ಅರಳಿದ ಹೂ ಸಂಜೆ ಒಳಗೆ ಬಾಡಿ ಹೋಗುತ್ತೆ. ಆದರೆ ಅದು ತನ್ನ ಬದುಕನ್ನು ಇಷ್ಟು ಪುಟ್ಟ ಅವಧಿಯಲ್ಲೇ ಸಾರ್ಥಕಗೊಳಿಸಿಕೊಳ್ಳುತ್ತೆ. ಹಾಗೆ ನಾವು ಕೂಡ ಬದುಕಿನಲ್ಲಿ ಸಾಧ್ಯವಾದಷ್ಟು ನಮ್ಮ ಬದುಕಿನ ಗರಿಷ್ಠ ಸಾಧ್ಯತೆಗಳನ್ನು ಜನಸಮುದಾಯಕ್ಕೆ ಸಮಾಜಕ್ಕೆ ಒಳಿತು ಮಾಡುವಲ್ಲಿ ನಾವು ಅದನ್ನು ಸಾರ್ಥಕಗೊಳಿಸಿಕೊಳ್ಳಬೇಕು. ಮನೆಗೆ ಮಲ್ಲಿಗೆಯಾಗು, ಮುಖ್ಯವಾಗಿ ನಾವು ಲೋಕೋಪಕಾರಕ್ಕೆ ಹೊರಡುವ ಮೊದಲು ಮನೆಯ ಕಾಳಜಿಯನ್ನು ವಹಿಸಬೇಕು. ಎಷ್ಟೋ ಜನ ಇವತ್ತು ತಂದೆ ತಾಯಿಗಳಿಗೆ ಎರವಾಗುವಂಥ ಮಕ್ಕಳಿದ್ದೇವೆ ನಾವು. ಹಾಗಾಗಿ ತಂದೆ ತಾಯಿಗಳಿಗೆ ಆಸರೆಯಾಗಿ, ಕುಟುಂಬಕ್ಕೆ ಆಸರೆಯಾಗಿ, ಆ ಕುಟುಂಬಕ್ಕೆ ಆಸರೆಯಾಗುವ ಮೂಲಕ ಸಮಾಜದ ಒಳಿತಿಗೆ ಆಸರೆಯಾಗುವಂಥ ಉಪಕಾರಿಯಾಗುವಂಥ ಗುಣಗಳನ್ನು ನಾವು ಬೆಳೆಸಿಕೊಳ್ಬೇಕು. ಇನ್ನು ಕಷ್ಟ ಎಲ್ರಿಗೂ ಬರುತ್ತೆ ಬದುಕಲ್ಲಿ. ಕಷ್ಟ ಬಂದಾಗ ನಾವು ಹೇಗಿರಬೇಕು ಅನ್ನೋದನ್ನು ಡಿ ವಿ ಜಿಯವರು ಬಹಳ ಚೆನ್ನಾಗಿ ಹೇಳ್ತಾರೆ. ಬಂಡೆಗಲ್ಲಿನ ಹಾಗಿರಬೇಕಂತೆ ನಾವು ಕಷ್ಟ ಬಂದಾಗ. ಬಯಲಲ್ಲಿ ಬಿದ್ದಂಥ ಒಂದು ಬಂಡೆಕಲ್ಲು ಅದರ ಮೇಲೆ ಧಾರಾಕಾರವಾಗಿ ಮಳೆ ಸುರಿಬೋದು, ಬಿಸಿಲು ಸುಡು ಬಿಸಿಲಿನಲ್ಲಿ ಅದು ಒಣಗುತ್ತೆ, ಗಾಳಿ ಅದಕ್ಕೆ ಬೀಸುತ್ತೆ, ಅಷ್ಟಾದರೂ ಕೂಡ ಅದು ವಿಚಲಿತವಾಗೋದಿಲ್ಲ. ನಾವು ಕೂಡ ಹಾಗೆ ಕಷ್ಟಗಳು ಬಂದಾಗ ಗಟ್ಟಿ ಮನಸ್ಸು ಮಾಡಿಕೊಂಡು ಸ್ವಲ್ಪ ತಾಳ್ಮೆಯಿಂದ ಆತ್ಮಸ್ಥೈರ್ಯವನ್ನು ತಗೊಂಡು ಅದನ್ನು ನಿರ್ವಹಿಸಿದರೆ ಕಷ್ಟಗಳು ಕಳೆದು ಹೋಗುತ್ತೆ, ಬದುಕು ಮತ್ತೆ ಹಸನಾಗುತ್ತೆ. ಹಾಗೆಯೇ ನಾವಷ್ಟೇ ಬದುಕೋದಲ್ಲ, ಈ ಸಮಾಜದಲ್ಲಿ ನಮ್ಮ ಸುತ್ತಮುತ್ತಲು ನಮಗಿಂತ ಕಷ್ಟದಲ್ಲಿರುವವರು ದೀನರು ಇದ್ದಾರೆ. ಅವರ ಬಗ್ಗೆ ಕೂಡ ನಮಗೊಂದಿಷ್ಟು ಕಾಳಜಿಗಳು ಬೇಕು. ಹಾಗಾಗಿ ಅವರಿಗೆ ನಮ್ಮ ಕೈಲಾದ ನೆರವನ್ನು ನೀಡುತ್ತಾ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಅಂತ ಈ ಪದ್ಯ ಹೇಳುತ್ತೆ. ಅನ್ನ ಉಣು ಒಂದು ಕೇಳ್, ಅದನ್ನು ಬೇಯಿಸಿದ ನೀರ್,
ನಿನ್ನ ದುಡಿತದ ಬೆಮರೋ ಪೆರರ ಕಣ್ಣೀರೋ ಅನ್ನ ಉಣುವಂದುಕೆ ಅದನ್ನು ಬೇಯಿಸಿದ ನೀರ್ ನಿನ್ನ ದುಡಿತದ ಬೆಮರೋ ಪೆರರ ಕಣ್ಣೀರೋ ತಿನ್ನು ನೀಂ ಜಗಕ್ಕೆ ತಿನ್ನಲಿತ್ತು ಅನಿತ ಮಿಕ್ಕೂಟ ಜೀರ್ಣಿಸದ ಋಣಶೇಷ ತಿನ್ನು ನೀಂ ಜಗಕ್ಕೆ ತಿನ್ನಲಿತ್ತು ಅನಿತ ಮಿಕ್ಕೂಟ ಜೀರ್ಣಿಸದ ಋಣಶೇಷ ಮಂಕುತಿಮ್ಮ ಆ ಕವಿ ನಮ್ಮ ದುಡಿಮೆ ಯಾವತ್ತೂ ನ್ಯಾಯ ಮಾರ್ಗದಲ್ಲಿ ಇರಬೇಕು ಅನ್ನೋದನ್ನು ಒತ್ತಿ ಹೇಳ್ತಾರೆ. ಯಾರೋ ಇನ್ನೊಬ್ಬರ ಗಳಿಕೆಯಿಂದ ಕಸಿದು ತಿನ್ನುವುದಾಗಲಿ, ಅಕ್ರಮ ಮಾರ್ಗದಲ್ಲಿ ಸಂಪಾದನೆ ಮಾಡಿ ಅದರಿಂದ ಬದುಕನ್ನು ಮೆರೆಯೋದಾಗಲಿ ಮಾಡಬಾರ್ದು ಅಂತ. ಅದಕ್ಕಾಗಿ ಕವಿ ಹೇಳ್ತಾರೆ, ಅನ್ನ ಉಣು ಒಂದು ಕೇಳ್ ಅದನ್ನು ಬೇಯಿಸಿದ ನೀರು. ಅನ್ನ ಅಕ್ಕಿ ಯಾವುದು ಅಂತ ಕೇಳೋದಿಲ್ಲ ಅವರು, ಅದನ್ನು ಬೇಯಿಸಿದ ನೀರು ಯಾವುದು ಅಂತ. ನಿನ್ನ ದುಡಿತದ ಬೆಮರೋ ಪೆರರ ಕಣ್ಣೀರೋ, ಆ ನೀನು ತಿಂತಾ ಇರುವಂಥ ತುತ್ತು ಎತ್ತುಕೊಂಡಾಗ ನಾವು ಕೇಳ್ಕೊಳ್ಬೇಕಂತೆ, ನೀನು ತಿನ್ನುತ್ತಿರುವಂಥ ಅನ್ನ ನಿನ್ನ ಪರಿಶ್ರಮದ ಫಲವೋ ಅಥವಾ ಇನ್ನೊಬ್ಬರ ಕಣ್ಣೀರಿನಿಂದ ಸಂಪಾದಿಸಿದ್ದೋ ಅಂತ. ಇದು ಬಹಳ ಮುಖ್ಯವಾದದ್ದು. ಇನ್ನೊಬ್ಬರಿಗೆ ನೋವು ಕೊಡದೆ ನಮ್ಮ ನ್ಯಾಯ ಮಾರ್ಗದಲ್ಲಿ ನಾವು ಸಂಪಾದಿಸಿದ್ರಿಂದ ಬದುಕನ್ನು ಕಟ್ಟಿಕೊಳ್ಳಬೇಕು. ಅಲ್ಲದೆ ಇನ್ನೊಂದು ಮಾಡ್ತೀವಿ ನಾವು, ನಮ್ಮದಷ್ಟೇ ಆದರೆ ಸಾಲದು, ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ರಿಗೂ ಕೂಡ ಆಸ್ತಿ ಹಣವನ್ನು ಸಂಪಾದಿಸಬೇಕು ಅಂತ ನಿರಂತರವಾಗಿ ಹಣ ಮಾಡುವ ಹಂಬಲಕ್ಕೆ ಬಿದ್ದು ಬಿಡ್ತೇವೆ. ನಿನ್ನ ಜೊತೆಗೆ ಜಗತ್ತು ಕೂಡ ಇದೆ, ಜಗತ್ತಿಗೆ ಕೂಡ ತಿನ್ನಲಿಕ್ಕೆ ಕೊಡಬೇಕಾದ್ದು. ನಾವು ಬದುಕೋದ್ರ ಜೊತೆಗೆ ಸಮಾಜವನ್ನು ಕೂಡ ಬದುಕಲಿಕ್ಕೆ ಅವಕಾಶ ಮಾಡಿಕೊಡೋದು ಧರ್ಮ ಅನ್ನೋದನ್ನು ಹೇಳ್ತಾ, ತಿನ್ನು ನೀಂ ಜಗಕ್ಕೆ ತಿನ್ನಲಿತ್ತನಿತ ಮಿಕ್ಕೂಟ ಜೀರ್ಣಿಸದ ಋಣಶೇಷ ಅಂತ ಹೇಳ್ತಾರೆ. ಶರಣ ಸಂಸ್ಕೃತಿಯ ಕಾಯಕವೂ ಕೂಡ ಇದೇ ವಿಚಾರವನ್ನು ಬಹಳ ದೊಡ್ಡದಾಗಿ ಪ್ರಸ್ತಾಪ ಮಾಡುತ್ತೆ. ಈ ಸಂದರ್ಭದಲ್ಲಿ ನಾವು ಆಯ್ದಕ್ಕಿ ಲಕ್ಕಮ್ಮನನ್ನು ನೆನಪು ಮಾಡಿಕೊಳ್ಳಬೇಕು. ಆಯ್ದಕ್ಕಿ ಲಕ್ಕಮ್ಮ ಮತ್ತು ಮಾರಯ್ಯ ದಂಪತಿಗಳು ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಅಮರೇಶ್ವರ ಅನ್ನುವಂಥ ಒಂದು ಹಳ್ಳಿಯವರು. ಅವರು ಬಸವಣ್ಣನ ತತ್ವ ಆದರ್ಶಗಳು ಅವರ ಕೀರ್ತಿಯನ್ನು ಕೇಳಿ ಕಲ್ಯಾಣಕ್ಕೆ ಬರ್ತಾರೆ. ಹಾಗೆ ಬಂದು ಮಹಾಮನೆಯ ಅಂಗಳದಲ್ಲಿ ಬೀಳುವಂಥ ಅಕ್ಕಿಯನ್ನು ಆಯ್ದುಕೊಂಡು ಹೋಗಿ ಅದನ್ನು ಅಡಿಗೆ ಮಾಡಿ ಬಂದವರಿಗೆ, ಶರಣರಿಗೆ, ಜಂಗಮರಿಗೆ ದಾಸೋಹವನ್ನು ಮಾಡ್ತಾರೆ. ಇದು ಅವರ ಕಾಯಕ. ಹೀಗೆ ನಿತ್ಯ ದಾಸೋಹದ ಕಾಯಕದಲ್ಲಿ ನಿರತರಾಗಿದ್ದ ಇವರಿಗೆ ಒಂದು ದಿನ ಮಾರಯ್ಯ ಅಕ್ಕಿಯನ್ನು ಆಯ್ದುಕೊಂಡು ಬರುವಾಗ ಅಗತ್ಯಕ್ಕಿಂತಲೂ ಹೆಚ್ಚು ಅಕ್ಕಿಯನ್ನು ಆಯ್ದುಕೊಂಡು ಒಂದು ದೊಡ್ಡ ಗಂಟನ್ನು ಮಾಡಿ ಮನೆಗೆ ತಂದು ನೀಡ್ತಾನೆ. ಇದನ್ನು ಅಚ್ಚರಿಯಿಂದ ಹಾಗೂ ಆತಂಕದಿಂದ ಗಮನಿಸಿದಂಥ ಲಕ್ಕಮ್ಮ ಮಾರಯ್ಯನಿಗೆ ಹೇಳ್ತಾರೆ, ಇದೇನು ಮಾಡಿದ್ರಿ ನೀವು, ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತರಬೇಕಿತ್ತು, ಇದು ಯಾಕೆ ಇಷ್ಟು ತಂದ್ರಿ, ಅಧಿಕವಾದದ್ದನ್ನು ತಗೊಂಡೋಗಿ ಎಲ್ಲಿಂದ ತಂದರೋ ಅಲ್ಲಿಗೆ ಕೊಟ್ಟು ಬನ್ನಿ ಅಂತ. ಮಾರಯ್ಯ ಆಯ್ದಕ್ಕಿ ಲಕ್ಕಮ್ಮನ ಮಾತನ್ನು ಕೇಳಿ ಮತ್ತೆ ತನ್ನ ತಪ್ಪಿನ ಅರಿವಾಗತ್ತೆ ಆತನಿಗೆ. ಆಯ್ದಕ್ಕಿ ಲಕ್ಕಮ್ಮ ಕೂಡ ಬಹಳ ಸುಂದರವಾದ ವಚನಗಳನ್ನು ಕೂಡ ರಚಿಸಿದ್ದಾಳೆ. ಆಸೆ ಅರಸರಿಗೆ ಬೇಕು, ನಮಗ್ಯಾಕೆ ಅತಿ ಆಸೆ ಎನ್ನ ಈಶ ವಲ್ಲ ಅನ್ನುವ ಮಾತನ್ನು ತಮ್ಮ ವಚನದ ಮೂಲಕ ಹೇಳ್ತಾಳೆ. ಇದು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕವಾದಂಥ ಮಾತು ಕೂಡ. ಎದ್ದೆದ್ದು ಬೀಳುತ್ತೆ ಗುದ್ದಾಡಿ ಸೋಲುತ್ತೆ ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತೆ ಉದ್ಧರಿಸುವೆನು ಜಗವನೆನ್ನುತ್ತೆ ಸಖನೆ ಉದ್ಧರಿಸುವೆನು ಜಗವನೆನ್ನುತ್ತೆ ಸಖನೆ ನಿನ್ನುದ್ಧಾರವೆಷ್ಟಾಯ್ತೋ ಮಂಕುತಿಮ್ಮ ನಿನ್ನುದ್ಧಾರವೆಷ್ಟಾಯ್ತೋ ಮಂಕುತಿಮ್ಮ. ಇವತ್ತು ನಾವು ನಮ್ಮ ಸಮಾಜವನ್ನು ಗಮನಿಸಿದರೆ ನಮ್ಮ ಸುತ್ತಮುತ್ತ ಅನೇಕ ಜನರು ಜಗತ್ತನ್ನು ಉದ್ಧಾರ ಮಾಡಲಿಕ್ಕೆ, ಲೋಕೋಪಕಾರಕ್ಕೆ, ಸಮಾಜ ಸೇವೆಗೆ ಮುಂದೆ ನಿಂತಿದ್ದಾರೆ. ಪಡೆ ಪಡೆಯಾಗಿ ಮುಂದೆ ನಿಂತವ್ರು ಕಾಣ್ತಾ ಇದ್ದೇವೆ. ಇವತ್ತು ನಾವು ಲೋಕೋಪಕಾರ ಅನ್ನೋದು ಇವತ್ತು ಉದ್ಯೋಗವಾಗಿ ಮಾರ್ಪಟ್ಟಿದೆ. ಹಾಗೆ ಟೊಂಕ ಕಟ್ಟಿ ನಿಂತವರ ಈ ಲೋಕೋಪಕಾರಿಗಳ ನಡೆಯನ್ನು ಸೂಕ್ಷ್ಮವಾಗಿ ನಾವು ಗಮನಿಸಿದರೆ ನಮಗೆ ಒಂದು ಅಂಶ ಸ್ಪಷ್ಟವಾಗುತ್ತೆ. ಅವರ ಈ ಎಲ್ಲ ಕೆಲಸಗಳ ಹಿಂದೆ ಒಂದು ಸ್ವಾರ್ಥದ, ವೈಯಕ್ತಿಕ ಲಾಭದ ಒಂದು
ಆಸೆಯನ್ನು ನಾವು ಕಾಣಬಹುದಾಗಿದೆ. ಇದನ್ನು ಕುರಿತು ಈ ಪದ್ಯದಲ್ಲಿ ಡಿ ವಿ ಜಿ ಅವರು ಬಹಳ ಮಾರ್ಮಿಕವಾಗಿ ಹೇಳ್ತಾರೆ. ಎದ್ದೆದ್ದು ಬೀಳುತ್ತಿಹೇ, ಗುದ್ದಾಡಿ ಸೋಲುತ್ತಿಹೇ, ಲೋಕವನ್ನು ಉದ್ಧರಿಸಬೇಕು ಅಂತೇಳಿ ಏನೆಲ್ಲ ಸಾಹಸಗಳನ್ನು ತಾರಾತಿಗಡಿಗಳನ್ನು ಮಾಡ್ತಾ ಇದ್ದೀಯ ನೀನು. ಹಾಗೆ ಮಾಡುವ ಕೆಲಸದಲ್ಲಿ ನಿನ್ನುದ್ಧಾರ ಎಷ್ಟಾಯಿತು ಅಂತ ನೋಡಿಕೋ. ಜಗತ್ತನ್ನು ಉದ್ಧರಿಸೋದು ಆಗಿರಲಿ, ಅದು ತಾನೇ ತಾನಾಗಿ ಉದ್ಧಾರ ಆಗುತ್ತೆ. ನಾವು ಜಗತ್ತನ್ನು ಉದ್ಧರಿಸ್ತೇವೆ ಅನ್ನೋ ಹೆಸರಿನಲ್ಲಿ ಜಗತ್ತಿಗೆ ಉಪಕಾರ ಮಾಡ್ತೀವಿ ಅಂತ ಹೇಳಿ, ಇನ್ನೊಬ್ಬರಿಗೆ ನೆರವಾಗ್ತೀವಿ ಅಂತ ಹೇಳಿ, ಆ ಮೂಲಕ ನಮ್ಮ ಸ್ವಾರ್ಥವನ್ನು ಸಾಧಿಸೋದು, ಅದರಿಂದ ಲಾಭ ಪಡೆಯೋದು ಬಹಳ ದೊಡ್ಡ ಅಪರಾಧ, ಅಂಥದ್ದನ್ನು ಮಾಡಬಾರ್ದು ಅಂಥೇಳಿ ಡಿ ವಿ ಜಿ ಅವರು ಈ ಪದ್ಯದ ಮೂಲಕ ನಮ್ಮನ್ನು ಎಚ್ಚರಿಸ್ತಾರೆ. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು, ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು, ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ, ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ, ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ, ಜಸವು ಜನ ಜೀವನಕ್ಕೆ, ಜಸವು ಜನ ಜೀವನಕ್ಕೆ ಮಂಕುತಿಮ್ಮ. ಅನೇಕ ಸಂದರ್ಭಗಳಲ್ಲಿ ನಾವು ಹಿರಿಯರ ಮಾತುಗಳನ್ನು ಒಂದು ರೀತಿ ನಿರ್ಲಕ್ಷ್ಯದಿಂದ ತಾತ್ಸಾರದಿಂದ ಕಾಣ್ತೇವೆ. ಆ ಕುರಿತು ಡಿ ವಿ ಜಿ ಅವರು ಹೇಳ್ತಾ, ಬದುಕು ಸುಗಮವಾಗಿ ನಡೆಯೋದಕ್ಕೆ, ಸಮಾಜ ಸಂತುಲಿತವಾಗಿ ಇರಬೇಕಾದ್ರೆ ಹಳಬರೂ ಬೇಕು, ಹೊಸಬರೂ ಬೇಕು ಅಂತ. ನಾವು ಪ್ರಕೃತಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ, ಹೇಗೆ ಒಂದು ಮರದ ಹಸಿರು ನಮಗೆ ಹೊರಗೆ ಕಾಣುತ್ತೆ, ಚಿಗುರುತ್ತೆ, ನಳನಳಿಸುತ್ತೆ. ಹಾಗೆ ಕಾಣುವ ಹಸಿರಿನ ಹಿಂದೆ ಅದನ್ನು ಹಿಡಿದಿಟ್ಟಂಥ ಬೇರಿರುತ್ತೆ, ಮಣ್ಣಿನೊಳಗೆ ಇರುತ್ತೆ. ಆ ಬೇರು ಆ ಹಸಿರಿಗೆ ಆಹಾರವನ್ನು ಒದಗಿಸುತ್ತೆ, ಅದರ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತೆ, ಅದಕ್ಕೆ ಆಧಾರವಾಗಿ ಆಸರಿಯಾಗಿ ಇರುತ್ತೆ. ಹಾಗೆ ಹಿರಿಯರು ಕೂಡ ಒಂದು ಸಮಾಜಕ್ಕೆ ಅವರ ಆದರ್ಶಗಳು, ಅವರ ನೀತಿಗಳು, ಅವರ ಸಂಸ್ಕಾರದ ಹಿನ್ನೆಲೆ ಅವರು ಪಡೆದುಕೊಂಡಂಥ ಅನುಭವಗಳು, ಅವುಗಳ ಮಾರ್ಗದರ್ಶನ ಸದಾ ಬೇಕಾಗುತ್ತೆ. ಆದರೆ ನಾವು ತುಂಬ ಸಂದರ್ಭಗಳಲ್ಲಿ ಅವರಿಗೆ ವಯಸ್ಸಾಯಿತು, ಅವರಿಂದ ಏನು ಗೊತ್ತಾಗುತ್ತೆ ಅಂಥೇಳಿ ಅವರನ್ನು ನಿರ್ಲಕ್ಷ್ಯ ಮಾಡ್ತೀವಿ. ಹೀಗೆ ನಿರ್ಲಕ್ಷ್ಯ ಮಾಡೋದು ಸಲ್ಲದು. ಹೇಗೆ ಹೊಸ ಚಿಗರಿಗೆ ಹಳೆ ಬೇರು ಆಸರೆಯಾಗುತ್ತೋ, ಹಾಗೆ ಬದುಕಿನಲ್ಲಿ ಒಬ್ಬರಿಗೊಬ್ಬರು ಆಸರೆ ಆಗಬೇಕು. ಧರ್ಮದ ಜೊತೆಗೆ ವಿಜ್ಞಾನವೂ ಕೂಡ ಮೇಳವಿಸಿದರೆ ಅದು ಸಮಾಜಕ್ಕೆ ಉಪಕಾರಿಯಾಗುತ್ತೆ ಅನ್ನೋದನ್ನು ಡಿ ವಿ ಜಿ ಅವರು ಈ ಪದ್ಯದಲ್ಲಿ ಹೇಳ್ತಾರೆ. ಇವತ್ತು ನಾವು ಎಲ್ಲ ಕಡೆಗಳಲ್ಲಿ ವೃದ್ಧಾಶ್ರಮಗಳ ಸಂಖ್ಯೆ ಹೆಚ್ಚೋದನ್ನು ಕಾಣ್ತಾ ಇದ್ದೇವೆ. ಯಾಕೆ ಹೀಗಾಗ್ತಾ ಇದೆ ಅನ್ನೋದ್ರೆ, ಮಕ್ಕಳಿಗೆ ಆ ಪ್ರೀತಿಯನ್ನು ಇವತ್ತು ಕಳ್ಕೊಳ್ತಾ ಇದ್ದಾರೆ. ಇದರ ಪರಿಣಾಮಗಳೇನು ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಇವತ್ತು ಕೌಟುಂಬಿಕ ಪ್ರೀತಿ ವಾತ್ಸಲ್ಯ ಕಡಿಮೆ ಆಗ್ತದೆ. ಇದು ಬರೀ ಒಂದು ಕುಟುಂಬದ ಸಮಸ್ಯೆ ಇಲ್ಲ, ಒಟ್ಟು ಸಮಾಜಕ್ಕೂ ಕೂಡ ಇದರಿಂದ ಅತಿದೊಡ್ಡ ಸಂಕಟಗಳು ಎದುರಾಗುತ್ತೆ. ಹಾಗಾಗಿ ನಾವು ಹಿರಿಯರನ್ನು ಗೌರವಿಸುವ ಒಂದು ಪರಿಪಾಠವನ್ನು ಯಾವಾಗಲೂ ಇಟ್ಕೊಳ್ಬೇಕು. ಬಸವಣ್ಣನವರು ಕೂಡ ಎನಗಿಂತ ಕಿರಿಯರಿಲ್ಲ ಅಂಥೇಳಿ ವಿನಯವನ್ನು ಹೇಳ್ತಾರೆ. ಅಂಥ ವಿನಯವಂತಿಕೆ, ಹಿರಿಯರಿಗಿನ ಗೌರವ ನಮ್ಮ ಸಮಾಜದ ಆರೋಗ್ಯವನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಹಸನು ಮಾಡಬಲ್ಲದು. ತರಚು ಗಾಯವ ಕೆರೆದು ಹುಂಡನಾಗಿ ಪುದು ಕಪಿ, ತರಚು ಗಾಯವ ಕೆರೆದು ಹುಣ್ಣನಾಗಿ ಪುದು ಕಪಿ, ಕೊರತೆಯುಂದನು ನೀನು ನೆನೆ ನೆನೆದು ಕೆರಳಿ, ಧರೆಯೆಲ್ಲವನು ಶಪಿಸಿ ಮನದಿ ನರಕವ ನಿಲ್ಲಿಸಿ, ಧರೆಯೆಲ್ಲವನು ಶಪಿಸಿ ಮನದಿ ನರಕವ ನಿಲ್ಲಿಸಿ, ನರಳುವುದು ಬದುಕೇನೋ, ನರಳುವುದು ಬದುಕೇನೋ ಮಂಕುತಿಮ್ಮ. ಕಪಿ ಅಥವಾ ಮಂಗದ ಒಂದು ಗುಣವಿಶೇಷ ಏನು ಅಂತ ಹೇಳಿದ್ರೆ, ಅದು ಒಂದು ಕಡೆ ಸುಮ್ಮನೆ ಇರೋದಿಲ್ಲ, ನಿಂತಲ್ಲಿ ನಿಲ್ಲಲ್ಲ, ಕೂರಲ್ಲ, ಹಾರ್ತಾ ಇರುತ್ತೆ, ಏನಾದರೂ ಒಂದು ಚೇಷ್ಟೆ ಮಾಡ್ತಾನೇ ಇರುತ್ತೆ. ಅದಕ್ಕೆ ಕಪಿ ಚೇಷ್ಟೆ ಅಂತ ಹೇಳೋದು. ಈ ಮಂಗಕ್ಕೆ ಹೀಗೆ ಹಾರುವಾಗ, ಎಲ್ಲೋ ಮರದಿಂದ ಮರಕ್ಕೆ ಹಾರುವಾಗ ಎಲ್ಲೋ ಒಂದು ಸಣ್ಣ ತರಚು ಗಾಯ ಆಗುತ್ತೆ, ಅದು ಸುಮ್ಮನಿರಲ್ಲ, ಆ ತರಚು ಗಾಯವನ್ನೇ ಕೆರೆಯುತ್ತೆ, ಮತ್ತೆ ಅದ್ರ ಕಡೆ ನೋಡ್ಕೊಳ್ಳುತ್ತೆ, ಬೆರಳಿನಿಂದ ಉಗುರಿನಿಂದ ತೀಡ್ಕೊಂಡು ಮತ್ತಷ್ಟು ಗಾಯ ಮಾಡಿಕೊಳ್ಳುತ್ತೆ. ಒಂದು ಸಣ್ಣ ಗಾಯವನ್ನು ಅದು ಕೆರೆದು ಕೆರೆದು ದೊಡ್ಡದು ಮಾಡಿ ಹುಣ್ಣು ಮಾಡಿಕೊಳ್ಳುತ್ತೆ.
ಅನೇಕ ಸಂದರ್ಭಗಳಲ್ಲಿ ನಾವು ಕೂಡ ಹೀಗೇನೆ ಬದುಕು ಇಷ್ಟೆಲ್ಲ ಅಗಾಧವಾದದ್ದನ್ನು ನಮಗೆ ಕೊಟ್ಟಿದ್ರು ಕೊಟ್ಟಂತ ಫಲಗಳನ್ನು ನಾವು ಖುಷಿಯಿಂದ ಸಂಭ್ರಮಿಸೋದಿಲ್ಲ ಇಲ್ಲದ ಯಾವುದೋ ಒಂದು ಸಣ್ಣ ಕೊರತೆಯನ್ನು ನೆನೆದು ಬದುಕಿಡಿ ನರಳುತ್ತೇವೆ ಕೊರಗುತ್ತೇವೆ ನೋವು ಅನುಭವಿಸುತ್ತೇವೆ ಅಷ್ಟೇ ಅಲ್ಲ ಈ ನಮ್ಮ ಕೊರತೆಗೆ ಇನ್ಯಾರೋ ಕಾರಣ ಅಂತ ಕಂಡವರನ್ನು ಜಗತ್ತನ್ನು ಶಪಿಸುತ್ತೇವೆ ಹೀಗೆ ಬದುಕು ಇಷ್ಟೆಲ್ಲ ಬೇಕಾದ್ದೆಲ್ಲವನ್ನು ಕೂಡ ಕೊಟ್ಟಿರುವಾಗ ಯಾವುದೋ ಒಂದು ಸಣ್ಣ ಕೊರತೆಯನ್ನು ನೆನೆ ನೆನೆದು ಕೊರಗುತ್ತಾ ಬದುಕನ್ನು ಹಾಳು ಮಾಡಿಕೊಳ್ಳೋದು ತರವಲ್ಲ ಇದು ಬದುಕಿನ ರೀತಿ ಅಲ್ಲ ಅನ್ನೋದನ್ನು ಡಿ ವಿ ಜಿ ಅವರು ತಮ್ಮ ಈ ಪದ್ಯದ ಮೂಲಕ ಹೇಳ್ತಾರೆ ನಗುವು ಸಹಜದ ಧರ್ಮ ನಗಿಸುವುದು ಪರಧರ್ಮ ನಗುವು ಸಹಜದ ಧರ್ಮ ನಗಿಸುವುದು ಪರಧರ್ಮ ನಗುವ ಕೇಳುತ್ತಾ ನಗುವುದು ಅತಿಶಯದ ಧರ್ಮ ನಗುವ ಕೇಳುತ್ತಾ ನಗುವುದು ಅತಿಶಯದ ಧರ್ಮ ನಗುವ ನಗಿಸುವ ನಗಿಸಿ ಬಾಳುವ ನಗುವ ನಗಿಸುವ ನಗಿಸಿ ಬಾಳುವ ವರವ ನೀಬಿಗೆ ನೀನು ಬೇಡಿಕೊಳ್ಳೋ ನಗುವ ನಗಿಸುವ ನಗಿಸಿ ಬಾಳುವ ವರವ ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ ಹುಟ್ಟು ಸಾವು ಬದುಕಿನ ಎರಡು ಕ್ಷಿತಿಗಳು ಹುಟ್ಟಿದ ಎಲ್ಲರಿಗೂ ಕೂಡ ಸಾವು ನಿಶ್ಚಿತ ಹುಟ್ಟಿದ ನಾವೆಲ್ಲರೂ ಸಾವಿನವರೆಗೆ ಸಾಗುವ ನಡುವೆ ಹೇಗೆ ಬದುಕುತ್ತೇವೆ ಅನ್ನೋದು ಮುಖ್ಯ ಆಗುತ್ತೆ ಈ ಬದುಕಿನಲ್ಲಿ ನಮಗೆ ಸಮಾಜ ಸುತ್ತಲಿನಿಂದ ಎಷ್ಟೆಲ್ಲ ಸಿಗುತ್ತೆ ಕೊಡುಗೆಗಳು ಸಿಗುತ್ತೆ ಅವುಗಳನ್ನು ಖುಷಿಯಿಂದ ಅನುಭವಿಸುತ್ತಾ ಬದುಕನ್ನು ನಗುನಗುತ್ತಾ ಸಾಗಿಸಬೇಕು ನಾವು ನಗುವುದರ ಜೊತೆಗೆ ಇತರರನ್ನು ಕೂಡ ಸಂತಸದಿಂದ ಖುಷಿಯಿಂದ ಇಡುವಂತ ಪ್ರಯತ್ನಗಳನ್ನು ಮಾಡಬೇಕು ನಗುವು ಸಹಜದ ಧರ್ಮ ನಗಿಸುವುದು ಪರಧರ್ಮ ಇನ್ನೊಬ್ಬರ ಸಂತೋಷವಾಗಿಡೋದು ಕೂಡ ಬದುಕಿನ ಎಲ್ಲದಕ್ಕಿಂತ ದೊಡ್ಡ ಪವಿತ್ರ ಕಾರ್ಯ ಅದು ನಗಿಸುವುದು ಪರಧರ್ಮ ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ ಇನ್ಯಾರೋ ಖುಷಿಯಾಗಿದ್ದಾರೆ ಇನ್ಯಾರೋ ಸಂತೋಷದಿಂದಿದ್ದಾರೆ ನಮ್ಮ ಬಂಧುಗಳು ಪರಿಚಿತರು ಆಪ್ತರು ಸಂತೋಷದಲ್ಲಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಖುಷಿಯಿಂದ ಸ್ವೀಕರಿಸೋದು ನಾವು ಬಹಳ ಕಷ್ಟ ನಮಗೇನೋ ಹೊಟ್ಟೆವರಿ ಕಾಣಿಸ್ಕೊಳ್ಳುತ್ತೆ ಆದರೆ ಅಂಥ ಸಂದರ್ಭಗಳಲ್ಲಿ ಅದನ್ನು ಕೇಳಿ ನಾವು ಖುಷಿಗೊಳ್ಳೋದಿದೆಯಲ್ಲ ಅದು ಎಲ್ಲವನ್ನು ಮೀರಿದ ಧರ್ಮ ಅದು ಅತಿಶಯದ ಧರ್ಮ ನಗುವ ನಗಿಸಿ ನಗುತ್ತಾ ಬಾಳುವ ನಾವು ನಕ್ಕು ಸಮಾಜವನ್ನು ನಗಿಸ್ತಾ ಇತರರಿಗೂ ಖುಷಿಯನ್ನು ಹಂಚುತ್ತಾ ಬದುಕುವಂಥ ವರವನ್ನು ನಿನಗೆ ನೀನು ಬೇಡಿಕೋ ಅದನ್ನು ನೀನು ನಿನ್ನ ಧರ್ಮವನ್ನಾಗಿ ಮಾಡಿಕೋ ಅಂಥೇಳಿ ಗುಂಡಪ್ಪನವರು ಈ ಪದ್ಯದ ಮೂಲಕ ಹೇಳ್ತಾರೆ ಇಲ್ಲಿಯವರೆಗೂ ನಾವು ಮಂಕುತಿಮ್ಮನ ಕಗ್ಗದ ಕೆಲವು ಪದ್ಯಗಳನ್ನು ಗಮನಿಸಿದವು ಇವೆಲ್ಲವೂ ಕೂಡ ನಮ್ಮ ಬದುಕನ್ನು ಹಸನಾಗಿಸುವ ಹಾಗೆ ನಮ್ಮ ಬದುಕನ್ನು ಹಸನಾಗಿಸುವ ಜೊತೆ ಜೊತೆಗೆ ಲೋಕ ಕಲ್ಯಾಣದ ಆಶಯಗಳನ್ನು ಹೊಂದಿರುವಂಥ ಪದ್ಯಗಳು ವಚನ ಸಾಹಿತ್ಯ ಕೂಡ ಹೀಗೆ ಜನಸಾಮಾನ್ಯರ ಬದುಕನ್ನು ಎತ್ತರಿಸುವ ಆ ಮೂಲಕ ಲೋಕ ಕಲ್ಯಾಣವನ್ನು ಸಾಧಿಸುವಂಥ ಮಹತ್ತರ ಆಶಯವನ್ನು ವಚನ ಸಾಹಿತ್ಯ ಕೂಡ ಹೊಂದಿದೆ ಇವುಗಳನ್ನು ಬರೀ ಓದಿ ಮರೆತರೆ ಯಾವ ಲಾಭವೂ ಇಲ್ಲ ಓದಿದ್ದನ್ನು ಬದುಕಲ್ಲಿ ಅನುಸರಿಸುವ ಅದನ್ನು ಅನುಕರಿಸುವ ಮೂಲಕ ನಾವೆಲ್ಲರೂ ನಮ್ಮ ಬದುಕನ್ನು ಹಸನಾಗಿಸಿಕೊಳ್ಳೋಣ ಕಲ್ಯಾಣ ರಾಜ್ಯದ ಪ್ರಯತ್ನಗಳಲ್ಲಿ ನಾವು ನಮ್ಮ ದೇಣಿಗೆಗಳನ್ನು ಕೊಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು ಓಂ ಶ್ರೀ ಗುರು ಬಸವ